25ನೇ ಮುಖ್ಯಮಂತ್ರಿಯಾಗಿ ನಾಳೆ ಕುಮಾರಸ್ವಾಮಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ವಿಧಾನಸೌಧದ ಮುಂದೆ ಈ ಕಾರ್ಯಕ್ರಮಕ್ಕಾಗಿ ಭರ್ಜರಿ ಸಿದ್ಧತೆಯಾಗ್ತಾ ಇದೆ. ಮೆಟ್ಟಿಲುಗಳ ಮೇಲೆ 50 ರಾಷ್ಟ್ರೀಯ ನಾಯಕರಿಗೆ ಆಸನದ ವ್ಯವಸ್ಥೆ ಕಲ್ಪಿಸಲಾಗ್ತಾ ಇದೆ. ದೆಹಲಿ ಮುಖ್ಯಮಂತ್ರಿಗಳು ಸೇರಿದಂತೆ 4 ಮುಖ್ಯಮಂತ್ರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸುಮಾರು 1 ಲಕ್ಷ ಆಸನದ ವ್ಯವಸ್ಥೆ, 20ಕ್ಕೂ ಹೆಚ್ಚು ಎಲ್ಇಡಿ ಅಳವಡಿಕೆಯಾಗುತ್ತೆ. 25ನೇ ಮುಖ್ಯಮಂತ್ರಿಯಾಗಿ ನಾಳೆ ಎಚ್ ಡಿ ಕುಮಾರಸ್ವಾಮಿ ಪ್ರಮಾಣ ವಚನವನ್ನು ಸ್ವೀಕರಿಸುವ ಹಿನ್ನೆಲೆಯಲ್ಲಿ ವಿಧಾನಸೌಧದ ಮುಂದೆ ಭರ್ಜರಿಯಾದಂತಹ ಸಿದ್ಧತೆ ನಡೀತಾ ಇದೆ. 50 ರಾಷ್ಟ್ರೀಯ ನಾಯಕರುಗಳು ಬರ್ತಾ ಇರುವಂತದ್ದು. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟ ಸರ್ಕಾರದ ಮುಖ್ಯಮಂತ್ರಿಯಾಗಿ ಎಚ್ ಡಿ ಕುಮಾರಸ್ವಾಮಿ ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿಕ್ಕೆ ವಿಧಾನಸೌಧದ ಮುಂಭಾಗದಲ್ಲಿ ನೀವು ನೋಡಬಹುದು ಎಲ್ಲ ರೀತಿಯ ಸಿದ್ಧತೆಗಳನ್ನ ಪೂರ್ಣಗೊಳಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ವಿಧಾನಸೌಧದ ಮಹಾ ಮೆಟ್ಟಿಲುಗಳ ಎದುರು ಭಾಗದಲ್ಲಿ ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇದೇ ವೇದಿಕೆಯ ಮೇಲೆ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ಮೊದಲು ಈ ಹಿಂದೆ ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗಲೂ ಕೂಡ ಇದೇ ವೇದಿಕೆಯ ಮೇಲೆ ಪ್ರಮಾಣವಚನ ಸ್ವೀಕಾರ ಮಾಡಿದ್ರು. ಈಗ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಇದೇ ವಿಧಾನಸೌಧದ ಮಹಾ ಮೆಟ್ಟಿಲುಗಳ ಮೇಲೆ ನಿರ್ಮಾಣ ಆಗ್ತಿರುವಂತಹ ವೇದಿಕೆಯಲ್ಲಿ ಪ್ರಮಾಣವಚನವನ್ನು ಸ್ವೀಕಾರ ಮಾಡುವರಿದ್ದಾರೆ. ಇದೇ ವೇದಿಕೆ ಮೇಲೆ ರಾಜ್ಯದ ಹಲವು ಹಿರಿಯ ಗಣ್ಯರು ಹಾಗೂ ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ರಾಷ್ಟ್ರೀಯ ನಾಯಕರು ಕೂಡ ಆಗಮಿಸಿ ಇಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುವರಿದ್ದಾರೆ. 50 ವಿವಿಐಪಿ ಆಸನಗಳನ್ನ ವೇದಿಕೆಯ ಮೇಲೆ ರಾಷ್ಟ್ರೀಯ ನಾಯಕರಿಗಾಗಿ ಮೀಸಲಿಡಲಾಗ್ತಾ ಇದೆ. ವೇದಿಕೆಯ ಬಲಭಾಗದಲ್ಲಿ ವಿವಿಐಪಿ ಆಸನಗಳನ್ನ ಸಿದ್ಧಗೊಳಿಸಲಾಗುತ್ತೆ. ಹಾಗೆ ಎಡಭಾಗದಲ್ಲಿ ಕುಮಾರಸ್ವಾಮಿ ಅವರ ಜೊತೆಗೆ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸುವವರಿಗೆ ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಅನ್ನುವಂಥದ್ದು. ಹಾಗೂ ವಿಧಾನಸೌಧದ ಮುಂಭಾಗದಲ್ಲಿ ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಂಪೂರ್ಣವಾಗಿ ವಿಧಾನಸೌಧದ ಎದುರುಭಾಗದ ರಸ್ತೆಯಲ್ಲೂ ಕೂಡ ಜನರಿಗೆ ನಿಂತು ಕಾರ್ಯಕ್ರಮವನ್ನು ನೋಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಸರಿಸುಮಾರು 1 ಲಕ್ಷ ಜನರು ಆಗಮಿಸುವಂತ ನಿರೀಕ್ಷೆ ಕೂಡ ಇದೆ ಅನ್ನುವಂಥದ್ದು. ಹಾಗೆ ನಾನು ತೋರಿಸಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ವೇದಿಕೆಯ ಕಾರ್ಯಕ್ರಮದ ಸಿದ್ಧತೆಯನ್ನ ಕೋನರೆಡ್ಡಿ ಅವರು, ಜೆಡಿಎಸ್ ಮುಖಂಡ ಕೋನರೆಡ್ಡಿ ಅವರು ಮುಂದಾಳತ್ವದಲ್ಲಿ ಇಲ್ಲಿ ಎಲ್ಲ ಸಿದ್ಧಗೊಳಿಸ್ತಾ ಇದ್ದಾರೆ. ಅವರ ನಿರ್ದೇಶನದಂತೆ ಇಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇರೋದನ್ನ ನೀವು ನೋಡಬಹುದು. ಎಸ್ ಎನ್ ಅವ್ರನ್ನ ಮಾತನಾಡ್ತೇನೆ, ಕೋನರೆಡ್ಡಿ ಅವ್ರನ್ನ ಕೂಡ ನಾನು ಮಾತನಾಡ್ತೇನೆ. ನಾಳೆ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಇಲ್ಲಿ ನಡೀತಾ ಇದೆ. ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ, ಒಟ್ಟಾರೆ ಎಷ್ಟು ಜನರಿಗೆ ಆಸನದ ವ್ಯವಸ್ಥೆ ಇರುತ್ತೆ, ಎಷ್ಟು ಜನರು ಬರುವಂತ ನಿರೀಕ್ಷೆ ಇದೆ? ಒಂದು 50ರಿಂದ 100 ಜನರ ವಿಐಪಿಗಳಿಗೆ ಮೇಲ್ಗಡೆ ವ್ಯವಸ್ಥೆನ ಮಾಡಲಾಗಿದೆ. ಅಂದಾಜು 50 ಜನರಿಗೆ ವಿವಿಐಪಿಗಳಿಗೆ 100 ಜನರಿಗೆ ಮಾಡಲಾಗಿದೆ. ಅದೇ ರೀತಿಯಾಗಿ ಎಲ್ಲ ಸಂಸದರಿಗೆ, ಶಾಸಕರಿಗೆ ಮತ್ತು ಮಾಜಿ ಶಾಸಕರುಗಳಿಗೆ ಒಂದು ವಿಶೇಷವಾದಂತಹ ವ್ಯವಸ್ಥೆ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಬಂದಂತಹ ಗಣ್ಯಗಳಿಗೆ, ಅಧಿಕಾರಿಗಳಿಗೆ ಮತ್ತು ಅದೇ ರೀತಿಯಾಗಿ ಬಂದಂತಹ ಸಾರ್ವಜನಿಕರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದ ರೀತಿಯಲ್ಲಿ ಒಂದು ಪ್ರಮಾಣ ವಚನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಂತ ಇಡೀ ರಾಜ್ಯದ ಜನರ ಬಯಕೆ ಆಗಿತ್ತು. ಕೇವಲ ಹಿಂದಿನ 20 ತಿಂಗಳ ಸಮ್ಮಿಶ್ರ ಸರ್ಕಾರ ನಡೆಸಿದಂತಹ ಕುಮಾರಸ್ವಾಮಿ ಅವರ ಆಡಳಿತ ಈ ಗ್ರಾಮ ವಾಸ್ತವ ಮಾಡುವುದರ ಮೂಲಕ ಇಡೀ ದೇಶದ ಗಮನವನ್ನು ಸೆಳೆದಿದ್ರು. ಅದಕ್ಕೆ ಇವತ್ತು 1 ಲಕ್ಷಾಂತರ ಜನ ಇವತ್ತು ಯಾವುದೇ ವ್ಯವಸ್ಥೆ ಮಾಡದಿದ್ದರಿಂದ ತಮ್ಮ ಸ್ವಂತ ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲರೂ ಬಂದು ಭಾಗವಹಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜೆಡಿಎಸ್ನ ಕಾರ್ಯಕರ್ತರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಅವರು ಕೂಡ ಕುತೂಹಲದಿಂದ ನಿರೀಕ್ಷೆಯಿಂದ ಕಾದಿದ್ದಾರೆ ನಾಳಿನ ಪ್ರಮಾಣವಚನ ಕಾರ್ಯಕ್ರಮಕ್ಕೆ. ಎಚ್ ಡಿ ಕುಮಾರಸ್ವಾಮಿ ಅವರು ನಾಳೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳು, ಸರ್ವ ಸಿದ್ಧತೆಗಳು ಕೂಡ ಪೂರ್ಣ ಆಗ್ತಾ ಇದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ವೀರೇಂದ್ರ ಉಪ್ಪುಂದ, ಸುವರ್ಣ ನ್ಯೂಸ್.